끼리 공부가 난 그 뒤끼리 믿고 말해 눈길이나 공부가 눈길이나 비자 믿고 말해 ನಂದನ ವನದಲ್ಲಿ ರೆಕ್ಕೆಯ ಕುದುರೆಯ ಹತ್ತುವವರೇ ಇಲ್ಲ ನಂದನ ವನದಲ್ಲಿ ರೆಕ್ಕೆಯ ಕುದುರೆಯ ಹತ್ತುವವರೇ ಇಲ್ಲ ನಮಗೂ ನಿಮಗೂ ಹೃದಯ ಬಾಗಿಲು ತೆರೆದವರೇ ಇಲ್ಲ ಅಂತ ಎಕ್ಕೊಂಡೆವರು ಹೇಳಿದ ಮಾತು ಯಾವತ್ಕಾಲಕ್ಕೂ ಸತ್ಯ ಇದು ಮನುಷ್ಯರ ಮನುಷ್ಯರ ನಡುವೆ ಸತ್ಯ ಭಾಷೆಯ ಭಾಷೆಗಳ ಮಧ್ಯೆ ಸತ್ಯ ನಾಟಕದ ನಟರು ಮತ್ತು ಪ್ರೇಕ್ಷಕರ ಮಧ್ಯೆ ಸತ್ಯ ಮನುಷ್ಯರು ಮತ್ತು ದೇವರ ಮಧ್ಯೆ ಕೂಡ ಸತ್ಯ ನಮ್ಮ ನಮ್ಮ ಮಧ್ಯೆ ಇರುವ ನಮಗೆ ಗೊತ್ತಿಲ್ಲದಂತೆ ಹಾಕಿರುವ ಬಾಗಿಲುಗಳನ್ನು ತೆರೆಯೋದು ತೆರೆಕೊಳ್ಳೋದು ಇಂಥ ಉದ್ದೇಶದಿಂದ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಸಭಾಂಗಣದಲ್ಲಿ ಕರ್ನಾಟಕದ ದೊಡ್ಡ ದೊಡ್ಡ ಲೇಖಕರು ಗಣ್ಯರು ಹಾಗೆ ಈ ಶಿಬಿರಕ್ಕೆ ಆಸಕ್ತಿಯಿಂದ ಪಾಲ್ಗೊಳ್ಳಲಿಕ್ಕೆ ಬಂದ ನೀವೆಲ್ಲರೂ ಇದ್ದೀರಿ ಯಾರ ಹೆಸರನ್ನು ಹೇಳದೆ ಒಂದೇ ಮಾತಿನಲ್ಲಿ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಪ್ರತಿದಿನ ನಮ್ಮ ಗೋಷ್ಠಿಗಳು ಬೆಳಿಗ್ಗೆ 9:30 ಪ್ರಾರಂಭ ಆಗಿ ಸಾಯಂಕಾಲ 6 ಗಂಟೆವರೆಗೂ ನಡೆಯುತ್ತೆ 9:30 to 11, 11:30 to 1, 2:30 to 4, 4:30 to 6 ನಾಟಕದ ಬೇರೆ ಬೇರೆ ಕಾಲೇಜುಗಳಿಂದ ಬಂದ ವಿದ್ಯಾರ್ಥಿಗಳು ನೀವು ಭಾಗವಹಿಸ್ತಾ ಇದ್ರಿ ನೀವು ಎಲ್ಲ ಗೋಷ್ಠಿಗಳನ್ನು ಬಹಳ ಗಂಭೀರವಾಗಿ ಅಟೆಂಡ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಇನ್ನೊಂದು ಅಪೇಕ್ಷೆ ಆದರೆ ಈ ಕನ್ನಡದ ಪದ್ಯದಲ್ಲಿ ನಮ್ಮ ಒಳಗಿನ ನೆನಪುಗಳನ್ನು ತರುವಂತಹ ಎಷ್ಟು ಶಬ್ದಗಳಿದ್ದಾವೆ ಶಬರಿ ತಂದು ಕೂಡಲೇ ನಮ್ಮ ಇಡೀ ರಾಮಾಯಣ ನೆನಪಾಗತ್ತೆ ಹೀಗೆ ಯಾವ ಶಬ್ದ ತಗೊಳ್ಳಿ ನೀವು ಸಂಸ್ಕೃತ ಶಬ್ದ ಇದ್ದರೆ ಅದು ಇಂಡಿಯಾ ಜೊತೆ ನಮ್ಮನ್ನು ಕನ್ನಡವನ್ನು ಬೆಸೆಯುತ್ತೆ ಈ ಕೊಂಡಿಯ ಪದ್ಯದಲ್ಲೇ ಈ ಸ್ವೀಕಾರದ ಭಾರತದ ಎಲ್ಲ ಪುರಾಣಗಳಿಂದ ಎಲ್ಲ ಪುಣ್ಯಕಥೆಗಳಿಂದ ನಮ್ಮ ಮನಸ್ಸಿನ ಆಳದಲ್ಲಿರುವ ಪ್ರತೀಕಗಳಿಂದ ಈಗಿನ ನಮ್ಮ ದುಃಖವನ್ನು ಸತ್ಯದ ದುಃಖವನ್ನು ಹೇಳುವಂಥ ಆಳವಾದ ಒಂದು ಪದ್ಯ ಒಂದು ಹಾಳಾಗುವ ಪದ್ಯ ಗದ್ಯದ ಲಯವನ್ನು ಕಳ್ಕೊಳ್ಳದೇನೆ ಕಾವ್ಯದ ಲಯವನ್ನು ಪಡೆಯುವ ಪದ್ಯ ಒಳಗೊಳ್ಳುವ ಪದ್ಯ ನಮ್ಮನ್ನು ಒಳಪಡಿಸುವ ಪದ್ಯ ಯುವರಾಜ ಮಾರ್ಗದಲ್ಲೂ ಕೂಡ ತಿರುಳು ಕನ್ನಡದ ಕನ್ನಡ ಅಂತೇನು ಅವನು ಒಂದು ಕಡೆ ಹೇಳ್ತಾನೆ ಅದನ್ನೇ ಎಲ್ಲರೂ ಬಳಸಬೇಕು ಅಂತ ಅರ್ಥದಲ್ಲೂ ಅವನೇ ಹೇಳೋದು ಕನ್ನಡಂಗಳು ಅಂತ ಅನ್ನೋದನ್ನೇ ಭಾಳ ಮುಖ್ಯವಾಗಿ ಅವನು ಹೇಳ್ತಾನೆ ಮತ್ತು ಇಷ್ಟು ಎಲ್ಲ ಆದಿಶೇಷನ ತಲೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೂ ಇವುಗಳಿಗೆಲ್ಲ ಗ್ರಾಮರ್ ಬರೆಯೋದು ಅದೆಲ್ಲ ಯಾರ ಕಡಿಮೆನೂ ಆಗೋದಿಲ್ಲ ಅಂತನ್ನುವಂಥ ಮಾತು ಬೇಂದ್ರೆಯವರು ಕೂಡ ತಮ್ಮ ಮೊದಲನೇ ಕವನ ಸಂಕಲನ ಗರಿ ಪ್ರಕಟ ಮಾಡಿದಾಗ ಅದರ ಪ್ರಸ್ತಾವನೆಯಾಗಿ ಒಂದು ಮಾತನ್ನು ಹೇಳ್ತಾ ಕನ್ನಡ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ರೀತಿಯಿಂದ ಮಾತಾಡ್ತಾ ಇದ್ದಾರೆ ಅವು ಎಲ್ಲ ಕನ್ನಡಗಳು ಸೇರಿ ಒಂದು ಕನ್ನಡ ಆಗಬೇಕು What I find most interesting and what the point that Pratik has made that normally in photography there is too much of that capturing just the unique moment, the magical moment. So we, whenever we talk of photography, we talk of a snapshot, take a shot in a snap. But you can use photography in a completely different way in this slow process of documentation. ಪ್ರಾರಂಭ ಮಾಡಿದ ನೀನಾಸನ ಅಂತರ್ಜಾಲ ತಾಣವನ್ನು ನಾನು ನಿಮಗೆ ತೋರಿಸ್ತೇನೆ ನಮ್ಮ ಸ್ನೇಹಿತರು ಸ್ಕಂದನ್ ಅವರು ಇಲ್ಲಿಗೆ ಶಿವರಾತ್ರಿಯಾಗಿ ಬಂದು ಅವರೇ ಸ್ವತಃ ಆಸಕ್ತಿ ತಗೊಂಡು ಈ ವೆಬ್ಸೈಟನ್ನು ನಮಗೆ ನಿರ್ಮಾಣ ಮಾಡಿಸ್ಕೊಟ್ರು
ಕೊಟ್ಟರು ಅವರಿಗೆ ದೀನಾಸನ್ ಪರವಾಗಿ ನನ್ನ ಕೃತಜ್ಞತೆ. ಎಲ್ಲರಿಗೂ ಸಹ ಬಹಳ ಪ್ರೀತಿಯಿಂದ ಶ್ರೀ ಕೆ ವಿ ಅಕ್ಷರ ಅವರನ್ನ ನಾಟಕೋತ್ಸವವನ್ನ ಆಹ್ವಾನಿಸಬೇಕು ಅಂತ ಕರೆದಾಗ ನಾನು ಅಷ್ಟೇ ಪ್ರೀತಿಯಿಂದ ಬಂದು ಈ ಉತ್ಸವವನ್ನು ನಾನು ಉದ್ಘಾಟನೆ ಮಾಡಿದ್ದಕ್ಕೆ ನನಗೊಂದು ಗೌರವ ಅನಿಸುತ್ತೆ. ಈಗ ಸಮಯ ಕೂಡಿ ಬಂದು ಈ ಒಂದು ಅದ್ಭುತ ಅನುಭವದಲ್ಲಿ ನಾನು ಪಾಲ್ಗೊಳ್ಳೋದಕ್ಕೂ ಬಹಳ ಸಂತೋಷ ಆಗುತ್ತೆ. ನಾವು ಈ ಜಗತ್ತನ್ನ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಬೇಕು. ಆ ತರ್ಕಶಾಸ್ತ್ರಗಳು ನಿಜವನ್ನ ಮರೆಮಾಚಿ ಜನರಲ್ಲಿ ಮೂಢನಂಬಿಕೆಗಳನ್ನ ಹುಟ್ಟಿಸ್ತಾ ಇದ್ದಾರೆ. ಗ್ರಹಣದ ಬಗ್ಗೆ ನಾನು ಓದಿರುವ ವಿಜ್ಞಾನ ಹೇಳುವಷ್ಟು ನಿಖರವಾಗಿ ಅವರ ಶಾಸ್ತ್ರ ಹೇಳಲಿ ನೋಡೋಣ. ಸಾರಿ ಜನಾ ಸೇ ಅಚ್ಚಾ ಹಿಂದೋಸ್ತಾ ಹಮಾರಾ ಹಮ್ ಬುಲ್ಬುಲೆ ಹೈ ಇಸ್ಕಿ ಯೇ ಗುಲಿಸ್ತಾ ಹಮಾರಾ गुर्बत में हो अगर हम रहता है दिल वतन में समझो वहीं हमें भी दिल हो जहां हमारा गुर्बत मीन्स फॉरेन व्हेनेवर आई एम अब्रॉड माय हार्ट स्टेज इन इंडिया एंड आई एम व्हेरेवर माय हार्ट इज पर्वत वो सबसे ऊंचा हमसाया आसमां का वो संतरी हमारा वो पासवां हमारा गोदी में खेलती हैं इसके हजारों नदियां गुलशन है जिसमें दम से रश्के जिना हमारा Thousands of rivers play around in this land and its beauty and its greenery is so good that even the gardens of the heaven are jealous of its beauty and its gardens and its greenery. You, ninna tappare ninna nona bennalle uti ekkondu povarane tappata ninna rendu avalo niyo niyo nona mokale kalavilla avanga vekkala kandu kulli nalla kudichu tappottu ella kudichale kudichile ile chaama odu tappottu ಏನೇ ಇತ್ರಿ ಬೋದ ಪಿಲ್ಲ ಇತ್ರಿ ಬೆಳ್ಳ ಹೋಗ್ತೀನಿ ನಾನು ಜೀವಿಪ್ಪಿಚೋಟ ಅಂದ ಅಪ್ಪ ಎಲ್ಲ ಭಾಷೆಗಳ ತಾಯಿ ಸಂಸ್ಕೃತ ಅಲ್ವೆ ಅಂತ ಹೇಳಿ ಕೇಳ್ತಾನೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಬಂಗಾಳಿ, ಗುಜರಾತಿ ಎಲ್ಲ ಭಾಷೆಗಳಿಗೂ ಮಾತೃಭಾಷೆ ಆಕರ ಭಾಷೆ ಆದ್ಯ ಭಾಷೆ ಸಂಸ್ಕೃತ, ತಾಯಿ ಭಾಷೆ ಸಂಸ್ಕೃತ. ಒಂದು ಪುನಳಿಗೆ ಎಲ್ಲ ಕೊಟ್ಟು ನಾವು From the 14th, 15th centuries, we have 12 ballads by 12 different poets on a single goddess called Manasa. Manasa is the goddess of snakes and snake bite. So she's worshipped throughout Bengal, in the villages, in the remote interiors, in the forests, where snakes abound. And it's a very interesting story, the story of the ballad. Manasa comes down to the earth and wants to be recognized and worshipped by a merchant called Chand Saudara, a very successful merchant, a big merchant. And he is a worshipper of Shiva. And for him to worship Manasa, who is the common person's, common people's deity, is beneath his dignity. He wouldn't do that. ಹದಿಮೂರು ಮತ್ತೆ ಹದಿನಾಲ್ಕು ಶತಮಾನದ ಅಷ್ಟು ಹಿಂದೆ ಬಂಗಾಳದಲ್ಲಿ ಆ ಸಾಹಿತ್ಯದ ಮೊದಲ ರೂಪಗಳು ಕಾಣಿಸಿಕೊಂಡಿವೆ ಅಂತ ಹೇಳಿದ್ರು. ಆ ಕಾಲಕ್ಕೆ ಲಾವಣಿಗಳು ತುಂಬಾ ಜನಪ್ರಿಯವಾಗಿವೆ. ಆ ಲಾವಣಿಗಳು ತುಂಬಾ ವಿಶಿಷ್ಟವಾದ ಅಂಶ ಅಂತ ಹೇಳಿದ್ರೆ ಯಾವುದೇ ಪುರುಷ ದೇವತೆಗಳನ್ನ ಕುರಿತು ಅಲ್ಲದೆ ಸ್ತ್ರೀ ದೇವತೆಗಳನ್ನ ಕುರಿತಾಗಿ ಇದ್ದಂಥ ಲಾವಣಿಗಳು ಆಗಿದೆ. ಆ ಲಾವಣಿಗಳನ್ನ ಮಂಗಲ ಕಾವ್ಯ ಅಂತ ಕೂಡ ಕರೆಯುವಂತಹ ಒಂದು ರೂಢಿ ಇದೆ ಅಂತ ಹೇಳಿ ಹಾಗೆ ಪಾಂಚಲಿ ಅಂತ ಮತ್ತೊಂದು ಲಾವಣಿ ರೂಪ ಬರುತ್ತೆ.
ಈ ಪಾಂಚರಿ ಅನ್ನೋ ನಾವಣಿಗಳು ಕೂಡ ಸ್ತ್ರೀ ದೇವತೆಗಳನ್ನ ಕುರಿತಾಗಿ ಕಥೆಗಳನ್ನ ಹೇಳ್ತಾರೆ ಮ್ಯಾಕ್ಬೆತ್ ನಾಟಕ ಅವನ ಬರೆದಿಟ್ಟು ನೆನಪಿಟ್ಕೊಳ್ಳಿ ಏ ವಾಟ್ ಎ ಲವ್ಲಿ ಟ್ರಾನ್ಸ್ಲೇಷನ್ ಆಫ್ ಎ ಮೈಂಡ್ ನಾನು ಐ ರಿಪೀಟ್ ಬಿಜರಿ ಆ ಮನಸ್ಸು ಸಂಕಟ ಆ ಕಳವಳ ಆ ಕಳವಳದ ಸಂಕಟದ ಆ ಸಂದರ್ಭವನ್ನು ಎಷ್ಟು ಅದ್ಭುತವಾಗಿ ರಾಜನೆದರೆಗಾದವ ನಾಟಕ ರಾಜನ ವಂಶಾವಳಿಯ ಕುರಿತು ಬರೆದ ನಾಟಕ ರಾಜನ ವಂಶಾವಳಿಯನ್ನು ಕುರಿತು ಅವನ ತಾತ ಮುತ್ತಾತ ಮುತ್ತಾತನ ಬಗ್ಗೆ ಹೊಗಳಿ ಮಾತನಾಡಬೇಕು ಮೆಚ್ಚುಗಳು ಆಬ್ವಿಯಸ್ ರೆಫರೆನ್ಸ್ ಇರಬಾರ್ದು ಆದರೆ ಎಂಥ ಅದ್ಭುತ ನಾಟಕಕಾರ ಎಂಥ ಅದ್ಭುತ ಟ್ರಾನ್ಸ್ಲೇಟರ್ ಅಂದರೆ ಫ್ರಮ್ ಹಿಸ್ ಮೈಂಡ್ ಟು ಪೇಪರ್ ಫ್ರಮ್ ಹಿಸ್ ಮೈಂಡ್ ಟು ಥಿಯೇಟರ್ ಫ್ರಮ್ ಹಿಸ್ ಮೈಂಡ್ ಟು ಆಕ್ಟಿಂಗ್ ಐ ವಾಂಟ್ ಟು ಬಿಗಿನ್ ಬೈ ವರಿಯಿಂಗ್ ಅಬೌಟ್ ದಟ್ ಎ ಲಿಟಲ್ ಬಿಟ್ ಬಿಕಾಸ್ ಬೈ ಪಾಯಿಂಟಿಂಗ್ ಟು ದ ಪಾಲಿಟಿಕ್ಸ್ ಆಫ್ ಟ್ರಾನ್ಸ್ಲೇಷನ್ without due respect to Shakespeare and the legacy of Shakespeare, the problem of translation. Actually, it's very, you know, if you look at the word translation, it is of Latin origin. And there is a Greek origin to this word also. Translation in the Greek sense of the word is actually metaphor. Translation is and metaphor are actually very close to each other. And the first problem of translation is all people who do translation will tell you is that it's very difficult to translate metaphors. ಯಾವ ಕೃತಿಯನ್ನ ಯಾವ ಭಾಷೆಯಲ್ಲಿ ಬರೆದಿದ್ದಾರೋ ಅದೇ ಭಾಷೆಯಲ್ಲಿ ನಾವು ಓದದೇ ಇದ್ರೆ ನಾವು ಮಾನವ ಜನಾಂಗವನ್ನು ಅರ್ಥ ಮಾಡ್ಕೊಳ್ಳೋದು ಸಾಧ್ಯವಿಲ್ಲ ಹಾಗಂತ ನಾನು ಭಾಷಾಂತರ ಅನುವಾದವನ್ನು ಅಥವಾ ಪ್ರಕ್ರಿಯೆಯನ್ನು ತಪ್ಪು ಅಂತಾಗಿ ಅಥವಾ ಸರಿಯಲ್ಲ ಅಂತ ಹೇಳೋದು ನನ್ನ ಉದ್ದೇಶ ಅಲ್ಲ ಈ ತಕ್ಷಣಕ್ಕೆ ನಾನು ಹೊಳಿತಾರ ಒಂದೇ ಒಂದು ಮೆಟಫರ್ ಈಗ ಈಗ ದೇವರ ಪೂಜೆಯಲ್ಲಿ ನಾವು ಒಂದೊಂದು ಲೆವೆಲ್ಸಲ್ಲಿ ನಾವು ಸಿದ್ಧ ಮಾಡ್ಕೋತಾ ಹೋಗ್ತೀವಿ ಆ ಪೂಜೆಯನ್ನು ಮಾಡೋ ಬಗ್ಗೆ ಮತ್ತು ನಮ್ಮನ್ನು ಸಿದ್ಧ ಮಾಡ್ಕೊಳ್ಳೋ ಬಗ್ಗೆ ದೀಪ ಹಚ್ಚಿಡೋದು ಬೇಸಿಗಾಗಿ ಮೊದಲಿಗೆ ಬರುತ್ತೆ ಕೊನೆಯಲ್ಲಿ ಆರತಿ ಕೊಡೋದು ನಮಗೆ ಕರ್ಪೂರ ಕರ್ಪೂರ ಹಾಕಿ ಆರತಿ ಕೊಡೋದು ಒಂದು ಘನ ದ್ರವದ ಮೂಲಕ ದೇವರನ್ನು ಬೆಳಕಾಗಿ ತಲುಪೋ ಮಾರ್ಗ ಇನ್ನೊಂದು ಘನ ಇರೋದು ನೇರ ಅನಿಲ ಆಗಿ ದೇವರನ್ನು ತಲುಪೋ ಮಾರ್ಗ ಎರಡೂ ಕೂಡ ದೇವರನ್ನು ತಲುಪೋ ಮಾರ್ಗ ಗುರಿ ಒಂದೇ ಒಬ್ಬ ನನ್ನಂಥವನು ಕೊನೆಯಲ್ಲಿ ಒಂದು ಕಡೆ ಒಂದು ಸಭೆಯಲ್ಲಿ ಕೂತಿರ್ತಾನೆ ಸುಮಾರು 7-8 ಜನ ಕಂಟಿನ್ಯೂಸ್ ಆಗಿ ಮೈಕ್ರೋಫೋನ್ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ ಅವನಿಗೇನು ಆಸೆ ಆಗುತ್ತೆ ಅಂತಂದ್ರೆ ಮೈಕ್ರೋಫೋನ್ ಕದಿಬೇಕು ಅಂತ ಅವನು ಯಾರೂ ಇಲ್ಲದ ಸಮಯದಲ್ಲಿ ಎಲ್ಲರೂ ಊಟಕ್ಕೆ ಇಟ್ಟಿಗೆ ಹೋದಾಗ ತಗೊಂಡು ತಗೊಂಡೋಗ್ಬಿಡ್ತಾನೆ ಮೈಕ್ರೋಫೋನ್ ತಗೊಂಡು ಹೋದ್ಮೇಲೆ ಅವನೇನು ಮಾತಾಡಬೇಕಾದ್ರಲ್ಲಿ ಅವನು ಮಾತಾಡಿದ್ರೆ ಆ ಮೈಕ್ರೋಫೋನಲ್ಲಿ ಕೇಳಿಸೋದಿಲ್ಲ ಏನು ಏನೇನೋ ಪ್ರಯತ್ನ ಪಡ್ತಾನೆ ಏನು ಮಾಡಿದ್ರು ಕೂಡ ಮೈಕ್ರೋಫೋನ್ ಅಷ್ಟೇ ಇದೆ ಇವನು ಮಾತು ಕೇಳ್ತಾ ಇಲ್ಲ ಅವನಿಗೇನು ಮಾಡ್ತೀನಿ ಇಟ್ಕೊಂಡು ಅಂತೇಳಿ ತಿರುಗಿ ವಾಪಸ್ ತೊಗೊಂಡು ಅದ್ರಲ್ಲಿ ಇಡ್ತಾನೆ ಇಟ್ಟ ತಕ್ಷಣ ಇನ್ನೊಬ್ಬನನ್ನು ಕದ್ದುಕೊಂಡು ಅವನು ಮಾತು ಶುರು ಮಾಡ್ತಾನೆ ಇವಂಗೆ ಆಶ್ಚರ್ಯ ಆಗುತ್ತೆ ಅವನು ನಾನು ಕದ್ದಿದ್ದನ್ನು ತೊಗೊಂಡೋಗಿ ಮಾತಾಡಿದರೆ ಯಾರೂ ಕೇಳಲಿಲ್ಲ ನನ್ನ ಮಾತೇ ನನಗೆ ಕೇಳಿಸ್ತಾ ಇಲ್ಲ ನನ್ನ ಕೈಯಿಂದ ನಾನು ವಾಪಸ್ ಇಟ್ಟ ತಕ್ಷಣ ಮತ್ತೆ ಶುರು ಆಯ್ತಲ್ಲಪ್ಪ ಈ ಭಾಷಣ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ ತಾವೇನು ಮಾಡುತ್ತಿದ್ದೀರಿ ಎಂಬುದು ತಮಗೆ ಅರಿವಿರಲಿ ಸ್ವಾಮಿ ಇಲ್ಲವಾದರೆ ನ್ಯಾಯವೆಂಬುದು ದೌರ್ಜನ್ಯವಾಗಿ ಬದಲಾಗಿ ಮೂವರು ಮಹನೀಯರನ್ನು ಒಟ್ಟಿಗೆ ಕಾಡಿತು ರಾಣಿಯವರನ್ನು ರಾಜಕುಮಾರರನ್ನು ಸ್ವತಃ ತಮ್ಮನ್ನು ರಾಣಿಯವರಿಗಾಗಿ ನನ್ನ ಜೀವನನ್ನೇ ಪಣಗಿಸಬಲ್ಲೆ ಅವರ ಚಾರಿತ್ರ್ಯದಲ್ಲಿ ಕುಂದಿಲ್ಲ ವರ್ಗದ ದೃಷ್ಟಿಯಲ್ಲಾದರೆ ತಮ್ಮ ಕಣ್ಣಿನಲ್ಲಾದರೆ ಒಮ್ಮೆ ರಾಣಿಯವರದೇ ತಪ್ಪೆಂದು ಸಾಬೀತಾದರೆ ಆಗ ಈ ಲೋಕದ ಎಲ್ಲ ಹೆಣ್ಣು ದೇಹಗಳು ತಪ್ಪಿನ ಮುದ್ದೆಗಳಿಂದ ಸಿದ್ಧವಾದೀತು ಒಮ್ಮೆ ಅಂಥ ಸನ್ನಿವೇಶ ಬಂದರೆ ನಾನು ನನ್ನ ಹೆಂಡತಿಯನ್ನು ಉಪ್ಪು ದೂರೆ ಕಟ್ಟುವ ಲಾಯದಲ್ಲಿ ಕಟ್ಟಿಟ್ಟು ಆಕೆ ಅಲ್ಲಿಂದ ಅಲುಗಾಡದ ಹಾಗೆ ವ್ಯವಸ್ಥೆ ಮಾಡುತ್ತೇನೆ ನಿಮ್ಮನ್ನು ನೀವು ಹತೋಟಿಯಲ್ಲಿ ಇಟ್ಟುಕೊಳ್ಳಿ ಕೇಳಿದರೆ ನಾವು ಮಾತಾಡುತ್ತಿರುವುದು ನಿಮಗಾಗಿ ಹೊರತು ನಮಗಾಗಿ ಅಲ್ಲ ನಿಮ್ಮನ್ನೀಗ ಹಿಡಿದಾಡಿಸುತ್ತಿರುವ ಆ ದುಷ್ಟ ಶಕ್ತಿ ಅದು ನಿಮ್ಮನ್ನೇ ದುರ್ಬಳಕೆ ಮಾಡುತ್ತಿದೆ ಒಮ್ಮೆ ಏನಾದರೂ ಆ ಶಕ್ತಿ ನನ್ನ ಕೈಗೆ ಸಿಕ್ಕಿದ್ದೆ ಆದರೆ ಹಿಡಿದು ಅಪ್ಪಚ್ಚಿ ಮಾಡಿ ಬಿಡುತ್ತಿದ್ದೆ ಸಾಕು ನಿಲ್ಲಿಸು ಮಾನೆ ಮರಣದ ಹೈಸಿ मेरी मां से मेरी बीवी भी कभी पढ़ नहीं सकी कभी कारण भी तो आप मैं तो कभी
अधूरिया ना वो पूरी मां बन सकी ते ना ही वो पूरी बीवी लौटी जाएगा रस्मा ने सड़क चल दे पर हर बार कहते नहीं कि मैं कीनिया छड़ के चला जाऊं साहब उन्हें आजाद कर देंगे सात साल तो कैद पता नहीं कदे छड़न के भी कहने इंडिया क्यों नहीं चला जाता क्यों जाओ मैं इंडिया नहीं जावांगा मैं कीनिया पे बोझ नहीं हूं ये बोझ मेरी ऐसी मां है जिन्होंने जंगल चीरे शेरा मारिया हथों मरे स्कूल हस्पताल घर की चढ़ाई की सड़क बनाई मेरा शरीर ढिले दबा गए मेरी कर्म भूमि है मैं कि छता ಕನ್ನಡದ ನೆಲದಲ್ಲಿ ಇರುವ ಅನೇಕ ಭಾಷೆಗಳ ಕವಿಗಳು ನಮ್ಮ ಜೊತೆಗಿದ್ದಾರೆ ಕರ್ನಾಟಕದ ನೆಲದಲ್ಲೇ ಇರುವ ಈ ಭಾಷೆಗಳು ಅದರಲ್ಲಿ ಇವತ್ತು ನಮ್ಮ ಜೊತೆ ಇರುವಂಥವರು ಬ್ಯಾರಿ ಭಾಷೆಯ ಕವಿ ಕೊಂಕಣಿ ತುಳು ಮತ್ತು ಹವ್ಯಕ ಭಾಷೆಯಲ್ಲಿ ಎಂಚಿ ಪೊರ್ಲುದ ಕಾಡು ಕಂಡುದ ತುಳುವ ಮಣ್ಣದ ಮಟ್ಟೆಲು ಸತ್ಯ ಧರ್ಮದ ಸಾವಿ ನಡತದು ಮೆರೆಯ ವೀರರ ತೊಟ್ಟಿಲು ಅಂಚಿ ಮುಡೈಡು ಕಾಡು ಗಟ್ಟಲು ತರಲದೆರ್ತದು ತೂಪಿನ ಇಂಚಿ ಪಡ್ಡ ಈ ಕಡಲು ದಬ್ಬರೋ ಮೀನ ಬೋಟೋಲು ನೀಂದುನ ತಾರೆ ಬಾರೇನು ಪಚ್ಚೆ ಕೊರಲನ್ನು ಬಿತ್ತದು ಬೊಳೆಪುನ ಬೆನಿಕೆರೆ ರಂಗು ರಂಗಡೆ ಅಂಕೆ ತುಂಕುನ ಇಲ್ಲ ಬಿತ್ತಿಲ ಮರೋಕುಲು वाजपेयी आणि अडवाणीच्या कदेलाचो एक पाय आपल्या उतरांनी मोडून मुशारफाचे मिलिटरी फौजेची तोखणाय करता भारतात भेंडून दाव्या हातान खडकी उखलून उजव्या हातान वाकर धरून वो पाकिस्तानी खेलसी म्हज्या गळ्याची घाट काडटा पाकिस्तानी सोजरांच्या हातांत संपटाल्ल्या भारतीय सोजरांची कांप म्हज्या शिरांनी खिणाक सोजराचो अवतार जावन गळो कापीत पडना म्हणून भिरांत ರಾತ್ ಕಾಲ ಮೂಲೆ ತೋಟದಲ್ಲಿ ಗುಡ್ಡದ ನಾಡು ಮನಕೆಂಬಾಗ ಬೆಟ್ಟದಿಂದ ಹಾರಬೇಕು ಎಂದು ಇಳಿದು ಬಂದಿತ್ತು ತೆಂಗಿನ ಹಡೆ ಅಲುತ್ತಾ ಇತ್ತು ಜೀವ ಅಲ್ಲಿ ಹುಡುಕಾ ಹುಡುಕ್ಯಾಡ್ತಿತ್ತು ಸಂಜೆ ಒಳಗು ಒಂದರ ಬೆಳಗು ಕೂಡ್ಕೊಂಡಿತ್ತು ಹಗಲ ಹಕ್ಕಿ ಗರಿ ಮುಚ್ಚಿ ರಾತ್ರಿ ನವಲು ಗರಿ ಬಿಚ್ಚಿ ತಾರ್ಕಲ ಕಣ್ಣು ಸಾವಿರಾಗಿ ಅಳತಾ ಇತ್ತು ಭಿನ್ನ ಭಿನ್ನಗೆ ಕತ್ಲೆಯಾದಂಗೆ ಹಗೂರ್ ಕಗುರು ಶೀತದ ಬಲೆ ಮಂಜಿನ ದಾರದಲ್ಲಿ ನೇರ್ಕೊಂಡು ಹರಡ್ತಾ ಇತ್ತು ಅತ್ಲಾಗ ಮೆತ್ತಿನ ಮೇಲೆ ಒಂದು ಹಳೆ ಜಂಕಾನ ಹಾಸ್ಕೊಂಡು ಗೀತನ ಅಣ್ಣ ಶಂಕರ ಕುಂಚ ನೆರ್ಮನೆ ಸುಬ್ಬಣ್ಣ ಮತ್ತು ರಾಮು ಸಂತಿ ಇಸ್ಪೀಟ್ ಆಡ್ತಾ ಇದ್ದ ಶಂಕರನ ಕರಿ ಕೂದಲು ಸಂತಿ ಬಿಳಿ ಕೂದಲು ಹೊಳಿತೇ ಇದ್ದು ಫಳ ಫಳ ಆಟ ಏನೋ ಆಡ್ತಾ ಇದ್ದ ಆದರೆ ಕೆಳಗೆ ರಾಮ ಜೋಯಿಸರು ಅಪ್ಪಯ್ಯನ ಹತ್ರ ಆಡ ಮಾತು ಮೆತ್ತಿ ಹತ್ತು ಬಂದು ತಲೆ ಮೇಲೆ ಕುಟ್ತಾ ಇದ್ದು ಹಾಗಾಗಿ ಇಳಿಸ ಹಾಳೆ ಕೈಯಲ್ಲಿ ಹಿಡ್ಕೊಂಡು ಹಾಗೇ ಹಿಡ್ಕೊಂಡಿದ್ದ ಯೋಚನೆಯೇ ಬಂದು ಪೆಣ್ಣೆ ನಂಗಲ್ಲೆಲ್ಲರೂ ಕಣ್ಣ ಕಿಡಾವು ಕೇಳುಂಬ ಉಮ್ಮ ಪಾಡ್ರಾಲು ಬಂಗಾರ ಗೆಜ್ಜೆ ಕೆಟ್ಟಿಡ ಚೆಲ್ಡಾಲು ಅಡ್ತನ್ನಿ ಬೆಚ್ಚಿಡು ಬ್ಯಾಪಾಟೋ ಗರಿ ಇಲ್ಲ ನೊಂಬತ್ತು ಮುಲ್ಗಿಟ್ಟು ಉಮ್ಮ ಸಂದೂಲ ತಂಡಾಲು ಉಮ್ಮ ಪಟ್ಟಿನೇ ದಚ್ಚಿಟ್ಟು ಉಮ್ಮ ಮೊಲೆಪಾಲು ತಂಡಾಲು ಉಮ್ಮ ಈ ಉಮ್ಮ ಪೆಣ್ಣಲ್ಲೇ ನನ್ನದೆಲ್ಲರೂ ಕಣ್ಣಲ್ಲೇ ಈ ಅಮ್ಮ ಹೆಣ್ಣಲ್ಲವೇ ನಮ್ಮೆಲ್ಲರ ಕಣ್ಣಲ್ಲವೇ
ಜನ ಇರ್ತಕ್ಕಂಥ ಈ ಭಾಷೆ ಕಾಪಾಡ್ತಕ್ಕಂಥ ಭಾಷೆಗೊಂದು ಹೊಸ ಸ್ವರೂಪ ಕೊಡ್ತಕ್ಕಂಥ ಒಂದು ತಿಳುವಳಿಕೆ ನಮ್ಮ ಗ್ರಾಮೀಣ ಜನರಿಗೆ ಇದೇ ಹೊರತು ಬೇರೆ ಯಾವ ವಿದ್ವಾಂಸಕ್ಕೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀನು ನಿರಂತರವಾಗಿ ಮಾತಾಡೋದಂದರೆ ಒಬ್ಬ ಜೀವ ರಕ್ತಮಾನವನ್ನು ಹುಡುಗಿ ಬೈಯಕ್ಕೆ ಶುರು ಮಾಡಿದರೆ ಬೈದು ಒಂದು ಸಾರಿ ಬೈದ ಪದನ್ನು ಇನ್ನೊಂದು ಸಾರಿ ಉಪಯೋಗಿಸ್ತಿರಲಿಲ್ಲ. ಹೊಸ ಹೊಸ ಪ್ರಯೋಗ ಮಾಡಿದ್ದೀವಿ. ಈ ಭಾಷೆ ನಾಶ ಆಗ್ದಂಗೆ ಹೇಗೆ ತಡೀಬಹುದು ಅಂತಂದರೆ ಅಲ್ಲಿರ್ತಕ್ಕಂಥ ದೇಶೀಯತೆಯನ್ನು ನಾವು ಕಟ್ಟಿ ಕಾಲ ಕೃತಿ ಇರ್ತಕ್ಕಂಥ ಕಾಲಕೋಶದೊಳಗೆ ಅಡಿಸಿಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾದಂಥ ಜರೂರತ್ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನನ್ನೊಳಗೆ ಭಾಷಾ ಗೊಂದಲ ಮುಂದುವರೆದೇ ಇತ್ತು. ಯಾಕೆ ಇಂಥ ಭಾಷಾ ಗೊಂದಲ ನನ್ನೊಳಗೆ ಯಾಕೆ ಹೇಗೆ ಅಂತ ನಾನು ನನ್ನೊಳಗೆ ಪ್ರಶ್ನಿಸ್ತಾ ಇದ್ದೆ. ನನ್ನೊಳಗೆ ಒಂದು ಭಾಷಾ ವ್ಯಾಖ್ಯಾನ ಇರಬೇಕು, ವ್ಯಾಖ್ಯಾನ ಇನ್ವರ್ಟೆಡ್ ಕಮದಲ್ಲಿ. ಅದಕ್ಕೂ ಅದು ಸೂಟ್ ಆಗ್ತಾ ಇರಲಿಲ್ಲ ಅವರು ಆ ವಿದ್ವತ್ ಭಾಷೆ ಅಥವಾ ವಿದ್ವತ್ ವಿದ್ವಾಂಸರು ಮಂಡಿಸ್ತಿದ್ದಂತಹ ಭಾಷೆ. ನನ್ನಂಥ ಗ್ರಾಮೀಣ ಪ್ರದೇಶದಲ್ಲಿ ಬಂದಂತಹ ದೇಸಿ ಪರಿಸರದಲ್ಲಿ ಬಂದವರಿಗೆ ಹೆಣ್ಮಗಳಿಗೆ ಅರ್ಥ ಆಗ್ತಾ ಇರಲಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ. ಅದು ನಿಧಾನಕ್ಕೆ ನನಗೆ ಯಾಕೆ ಅರ್ಥ ಆಗಿಲ್ಲ ನಾನು ಯೋಚನೆ ಮಾಡ್ತಾ ಇರುವಾಗ ನನಗೆ ಉಳಿದಿದ್ದು ಎರಡು ಕಾರಣ. ಒಂದು, ನಾನು ಹೆಣ್ಣಾಗಿರುವ ಕಾರಣ ನನ್ನಲ್ಲಿ ಭಾಷೆಯು ಬೇರೆ, ನಾನು ನಿರೀಕ್ಷೆ ಮಾಡೋ ಭಾಷೆ ಬೇರೆ ಇರಬೇಕು ಅಥವಾ ಹೆಣ್ಣಿಗೊಂದು ಭಾಷೆ ಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೆ, ಬಯಸ್ಕೊಂಡಿದ್ದೀನಿ ಕೂಡ. ಜಾಹಿರ್ ಔರ್ ಬಾತಿನ್ ತಿಲಿಸ್ಮ್ಕೆ ದರ್ಮಿಯಾನ್ ಸೆಹ್ರ್ ಯಾನಿ ಜಾದೂ ಸೇ ಏಕ್ ದರಿಯಾ ಖೀಚಾ ಕಿ ಜಿಸ್ಕೋ ದರಿಯಾಯೆ ಖೂನೆ ರವಾ ಕಹತೆ ಔರ್ ಉಸ್ ಪರ್ ಏಕ್ ಪುಲ್ धुएं का बना है और दो शेर अंदर धुएं में पुल के ऊपर खड़े हैं और एक इमारत तीन दर्जे की धुएं की उस पुल के ऊपर बनी है. अव्वल दर्जे में उस धुएं की इमारत के परीजादे शहनाइयां और तरनाइयां मुंह से लगाए खड़ी हैं और दूसरे दर्जे में उस धुएं की इमारत के परियां झोली में मोती भरे खड़े दम बदम उसे उछालती हैं कि मोती दरिया में गिरते हैं और दरिया की मछलियां उन मोतियों को मुंह में लिए यहां वहां तैरती जगत आने से ಪ್ಲಾನ್ ಪೀರಿಯಡ್ ನಲ್ಲಿ ಅದರ ಹಿಂದಿನ ಪ್ಲಾನ್ ಪೀರಿಯಡ್ ನಲ್ಲಿ ಎಷ್ಟು ದುಡ್ಡು ಸ್ಯಾಂಕ್ಷನ್ ಆಗಿತ್ತೋ ಅಷ್ಟು ಖರ್ಚು ಕೂಡ ಮಾಡಿಲ್ಲ ನೀರಾವರಿ ಯೋಜನೆಗಳಲ್ಲಿ. ಅಂದ್ರೆ ಸರ್ಕಾರಕ್ಕೆ ಉದ್ದೇಶ ಮಾಡಿದ ನೀರಾವರಿ ಯೋಜನೆಗಳಿಗೆ ಉದ್ದೇಶ ಮಾಡಿದ ಹಣವನ್ನು ಖರ್ಚು ಮಾಡ್ತಿದ್ರೆ ಏನ್ ಮಾಡ್ತೀವಿ, ಆ ಖರ್ಚನ್ನ ನಾವೇ ಭರಿಸ್ಬೇಕಾಗ್ತದೆ. ನಮ್ಮ ಜಾಗದಲ್ಲಿ ಒಂದು ಬಾವಿ ತೊಗೊಂಡು ಆ ಖರ್ಚು ಯಾರು ಸರ್ಕಾರ ವಹಿಸೋದಿಲ್ಲ, ಆ ಖರ್ಚು ನಾವೇ ವಹಿಸ್ಬೇಕಾಗ್ತದೆ. ಅದರಿಂದ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆಗುವಂಥ ಜಾಗಗಳಲ್ಲೂ ಪ್ರೈವೇಟ್ ಎಕ್ಸ್ಪೆಂಡಿಚರ್ ಮಾಡುವಂಥ ಪರಿಸ್ಥಿತಿ ಅದು ನಮಗೆ. ಇದು ಈ ಜಾಗತೀಕರಣದ ಪರಿಭಾಷೆಯಿಂದ ಬಂದಿರೋದು. ಯಾಕೆಂತಂದರೆ ಇದು ಈ ಸೇವೆ ಉಪಯೋಗಿಸಿದ್ರೆ ದುಡ್ಡು ಕಟ್ಟಬೇಕು ಅನ್ನೋ ಅದು ಮಾರುಕಟ್ಟೆಯ ಪರಿಭಾಷೆಯಿಂದ ಬಂದಿರೋದು. ಆ ಪರಿಭಾಷೆ ಎಲ್ಲ ಕಡೆಗೂ ಹೋಗ್ತಾ ಇದೆ. ಎಲ್ಲೆಲ್ಲಿ ಹಬ್ಬ ಬಾರದು ಅಲ್ಲಿಗೆ ಹಾಕ್ತಾ ಇದೆ. ಕೆಲವು ಕಡೆ ಹಬ್ಬ ಬೇಕು, ಏರ್ಪೋರ್ಟಲ್ಲಿ ಯೂಸರ್ ಡೆವಲಪ್ಮೆಂಟ್ ಫೀಸ್ ಹಾಕಿದ್ರೆ ಅಡ್ಡಿ ಇಲ್ಲ ಅನ್ಸುತ್ತೆ. ಬಟ್ ಬಸ್ ಸ್ಟ್ಯಾಂಡಿಗೆ ಅದು ಪರಿವರ್ತನೆ ಮಾಡಿದ್ರೆ, ಮೊಫಸಲ್ ಬಸ್ ಸ್ಟ್ಯಾಂಡ್ ಪರಿವರ್ತನೆ ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ. ಈ ಬಡತನಕ್ಕಿರುವಂತಹ ಮೂರು, ಬಡತನದ ಭಾಷೆಗಿರುವಂತಹ ಒಂದು ಮೂರು ಮುಖ್ಯ ಆಯಾಮ ಅಂತಂದರೆ, ಮೊದಲನೆಯದಾಗಿ ಹತಾಶೆ. ನಾವು ಇರುವ ಸನ್ನಿವೇಶ ಹೀಗೆ, ಇದು ಬದಲಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ವ್ಯವಸ್ಥೆ ನೋಡಿಕೊಳ್ಳುವಂಥ ಹತಾಶೆ. ಮತ್ತು ಆ ಹತಾಶೆಯ ಹಿನ್ನೆಲೆಯೊಳಗೆ, ಇಲ್ಲ ನಾನು ಅಂದ್ಕೊಂಡಿದ್ದೆ ಸುಳ್ಳಿರ್ಬೋದು, ವ್ಯವಸ್ಥೆ ಬದಲಾಗಬಹುದು ಅನ್ನೋಂಥ ಒಂದು ಸಣ್ಣ ಮನುಷ್ಯನ ಆಶಾವಾದ, ಮನುಷ್ಯ ಯಾವಾಗಲೂ ಆಶಾವಾದಿ. ಅದರಲ್ಲಿ ಹೋದರೆ ಸಾವಿರಾರು ವರ್ಷದಿಂದ ನಾವು ಈ ಹಂತದವರೆಗೆ ನಾವು ಬರ್ತಾನೆ ಇಲ್ಲ. ಮೂರನೇದಾಗಿ, ಅಂತಹ ಆಶಾವಾದ ಇರೋದ್ರಿಂದನೇ ಬದಲಾಯಿಸಬೇಕಾದ್ರೆ ನಾನೇನಾದ್ರೂ ಮಾಡಬೇಕು ಅನ್ನೋಂಥ ಒಂದು ಸಿಟ್ಟು.
I was requested to speak on culture. What is culture in some sense? Or culture in some sense is what defines us. Culture is what gives us identity. Culture is what gives us confidence. What is culture in some sense? There are various definitions. I am an engineer. I am not an accomplished person in literature, in philosophy, in history, like Dr. Anantamurthy or Mr. Ashok. Therefore, whatever definition or whatever explanation I give is that of a layperson, is that of somebody who is an amateur. ಐತಿಹಾಸಿಕವಾಗಿ ಮಹತ್ವದ ದಿನ ಅಂತ ನಾನು ಅಂದರೆ ಕ್ಲೀಷೆ ಅಲ್ಲ, ಯಾಕೆಂದರೆ ನಾರಾಯಣ ಮೂರ್ತಿಗಳು ಹೇಗೆ ಒಂದು ವ್ಯವಹಾರ ಪ್ರಪಂಚದಲ್ಲಿ ಅದ್ವಿತೀಯವಾದದನ್ನು ಮಾಡಿದಾರೋ ಅದೇ ರೀತಿ ಸುಬ್ಬನೂ ಒಂದು ಅದ್ವಿತೀಯವಾದ ಕೆಲಸವನ್ನು ಇಲ್ಲಿ ಮಾಡಿದ. ನಾರಾಯಣ ಮೂರ್ತಿಗಳನ್ನು ಇಂಪ್ರೆಸ್ ಮಾಡೋಕ್ಕೆ ಹೇಳ್ತಿರೋದಲ್ಲ ಅವ್ರಿಗೆ ಗೊತ್ತಿದೆ, ಯಾಕೆಂದರೆ ಇಂಥದ್ದಲ್ಲಿ ಅರ್ಥವಾಗುವ ಮನುಷ್ಯ ಅವರು ಅನ್ನೋದು ಅವರ ಮಾತಿನಲ್ಲಿ ನಿಮಗೆ ಗೊತ್ತಾಯಿತು. ಆದರೆ ಅವ್ರ ಜೊತೆ ಒಂದಷ್ಟು ಜಗಳನೂ ಮಾಡಿದ್ದೀನಿ ನಾನು. ಒಂದ್ಸಾರಿ ಅವರು ಇಂಗ್ಲೀಷ್ ಎಲ್ಲರೂ ಕಲಿಬೇಕು ಅಂತ, ಇಂಗ್ಲೀಷನ್ನು ಹೆಂಗು ಜನ ಕಲಿತೇ ಕಲಿತಾರೆ, ಡಲ್ಲಕಮ್ಮಿ ಹಿಂಗೆ ಬಿಟ್ಟಪ್ಪ ಇಂಗ್ಲೀಷನ್ನು ಕಲಿಬೇಕು ಅಂತ ಹೇಳಬೇಕಾದ ಅಗತ್ಯವೇ ಇಲ್ಲ. ಆದರೆ ಕನ್ನಡ ಮರೀತಾರೆ ಅನ್ನೋದು ಹೆಚ್ಚು ಸತ್ಯ ಈ ಕಾಲದಲ್ಲಿ ಅಲ್ಲದಪ್ಪ. ಅದನ್ನು ನಾರಾಯಣ ಮೂರ್ತಿ ಅಂಥವರು ಕನ್ನಡದ ಪರ ನಿಂತುಬಿಟ್ರೆ ನನಗೆ ಭಾಳ ಖುಷಿ. ನಾನು ಹೇಳಿದ್ದೆಲ್ಲ ಕಾಮನ್ ಸ್ಕೂಲ್ ಶಿಕ್ಷಣ ಎಲ್ರಿಗೂ ಒಂದೇ ಥರದ್ದು ಅನ್ನೋದು, ಅದು ಜಾತಿ ಗೀತಿ ಎಲ್ಲವನ್ನೂ ಕೂಡ ಹೋಗಲಾಡಿಸುವಂಥ ವಿಷಯವಾಗಿದೆ. ಅಕ್ಕಪಕ್ಕದಲ್ಲಿ ಕೂತಿರ್ತಾರೆ, ನಮ್ಮ ಮಗಳಿಗೆ ತಲೆಯಲ್ಲಿ ಸ್ವಲ್ಪ ಹೇನು ತುಂಬಿದರೆ ಒಳ್ಳೆಯದು, ಯಾಕೆಂದರೆ ಹೇನಿರೋ ಹುಡುಗಿಯರ ಜೊತೆ ಅವಳು ಕೂತಿದ್ದಾಳೆ ಅಂತ ಅರ್ಥ. ನಮಗೇನಂದ್ರೆ ಅಂಥ ಮಕ್ಕಳ ಹತ್ರ ಹೇನು ತುಂಬಿಸ್ಕೊಂಬರ್ತಾರೆ ಅಂತಾರೆ. ತಲೆಯಲ್ಲಿ ಜ್ಞಾನ ಹೇನಿನ ಜೊತೆಗೂ ಬರುತ್ತೆ, ಅನೇಕ ಇದನ್ನು ನಾನು ಮೆಟಫಾರಿಕಲಾಗಿ ಹೇಳ್ತಾ ಇದ್ದೀನಿ, ನಿಜವಾದ ಮಾತಿದ್ದೀನಿ. ಬಿಕಾಸ್ ದರ್ ಈಸ್ ಎ ಕೈಂಡ್ ಆಫ್ ಲೈಫ್ ಎಮಂಗ್ ದಿ ಪೂರ್ ವಿಚ್ ಅವರ್ ಚಿಲ್ಡ್ರನ್ ಲ್ಯಾಕ್. ಇಟ್ಸ್ ಅ ಲಾಟ್ ಆಫ್ ಜಾಯ್. ನಾವು ಪಾವರ್ಟಿ ಅಂತೀವಿ, ಎಷ್ಟು ಜಾಯ್ ಇರುತ್ತೆ, ಕುಣಿದಾಡ್ತಾರೆ. ಇಲ್ಲಿ ಬರೋ ಮಕ್ಕಳೇ ನೋಡಿ, ಇಲ್ಲಿ ಬಂದು ಎಲ್ಲೆಲ್ಲ ಕಡೆಯಿಂದ ಬಂದಿರ್ತಾರೆ, ಎಷ್ಟು ಒಳ್ಳೆ ಪ್ರಶ್ನೆಗಳನ್ನು ಕೇಳ್ತಾರೆ, ಎಷ್ಟು ಚೆನ್ನಾಗಿ. ಅದಕ್ಕೆ ಸುಬ್ಬಣ್ಣ ಅಂತ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡಿದ್ದೆ, ಅದರ ಒಳಗೆ ನಾರಾಯಣ ಮೂರ್ತಿಗಳು ಬಂದಿರೋದು ನಾವು ಬಹಳ ಸಂತೋಷ ಸಾಗುತ್ತೆ ಅಂತ ಹೇಳಿ ನನ್ನ ಮಾತು. ನನ್ನ ಗೋರ ಹೇಗೆ ಅಂತ ನನ್ ಗೊತ್ತಿಲ್ಲ, ಅವನಿಗೆ ಸರಿ ಅಂತ ತೋರಿಸಿದ್ರೆ ಸಾಕು. ಯಾವ ಮನುಷ್ಯನ ನ್ಯಾಯ ಅನ್ಯಾಯವನ್ನು ಅವನು ಲಕ್ಷ್ಯ ಮಾಡೋದಲ್ಲ. ಈ ಆಂಗ್ಲರು ಅವರ ಕರ್ತವ್ಯ ಮಾಡ್ತಿದ್ದಾರೆ, ಅವನು ತನಗೆ ಅನಿಸಿದ್ದನ್ನ ಅವನು ಮಾಡ್ತಿದ್ದಾನೆ. ಆದ್ರೆ ನೋವು ಅನುಭವಿಸುವುದು ನಾವು. ಕೊಡು ಶಕ್ತಿಯನ್ನು ಶರಣಾಗತರಿಸಿ ನನ್ನ ಪ್ರೇಮವನ್ನು ನಿನ್ನೊಳು ಅರ್ಪಿಸಲು. ಹೇ ದೇವ, ಇದೇ ಇದೇ ನನ್ನ ಪ್ರಾರ್ಥನೆ. ಪ್ರಾರ್ಥನೆ